ಎಲ್ಲ ಮಾಧ್ಯಮ ಸ್ನೇಹಿತ ಥ್ಯಾಂಕ್ ಯು. ಇದೇ ಮೊದಲು ನಾನು ಯಾವುದಾದ್ರು ಫಂಕ್ಷನ್ಗಳು ಬಂದರೆ ಅಲ್ಲಿ ಮಾಧ್ಯಮದಲ್ಲಿ ಬಂದು ಕೇಳುವಂಥದ್ದು ವಾಡಿಕೆ ಇದ್ದಿದ್ದು. ಇವತ್ತು ಪರ್ಟಿಕ್ಯುಲರ್ಲಿ ನಾನಿವತ್ತು ಇಲ್ಲೇ ಬಂದು ನಾನು ಪ್ರೆಸ್ ಮಾಡಬೇಕು, ಮಾಧ್ಯಮದ ಜೊತೆ ನನ್ನ ಭಾವನೆಗಳನ್ನು ಹಂಚ್ಕೋಬೇಕು ಅಂಥೇಳಿ ನನ್ನ ವೆಲ್ ವಿಶನ್ ಸ್ಟೂಡೆಂಟ್ಸ್ ಕಾಮ್ ಯಾರ್ಯಾರು ಎಂಪ್ಲಾಯೀಸ್ ಇದ್ದಾರೆ ಮಂಡ್ಯ ಇದಕ್ಕೆ ಕ್ಷೇತ್ರಕ್ಕೆ ಸೇರಿದಂಥವರು ಅವರೆಲ್ಲರನ್ನು ಸೇರಿಸಿ ನಿಮ್ಮನ್ನು ನಿಮ್ಮ ಜೊತೆ ಮಾತನಾಡಬೇಕು ಅಂಥೇಳಿ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಸ್ವಾಗತ ಹೊಂದ್ಕೊಳ್ತಾ ಇವತ್ತು ಮಾಧ್ಯಮ ಒಂದು ನ್ಯಾಯಾಲಯ ಇದ್ದಾಗ ಮಾಧ್ಯಮದನ್ನ ನಾವು ಯಾವಾಗಲೂ ಕೂಡ ನ್ಯಾಯಾಲಯ ರೀತಿಯಲ್ಲಿ ನಾನು ತಿಳ್ಕೊಂಡಿರ್ತಕ್ಕಂಥದ್ದು. ಆ ನ್ಯಾಯಾಲಯದ ತೀರ್ಪು ಸರಿಯಾಗಿರ್ತದೆ ಅನ್ನೋದು ನನ್ನ ಭಾವನೆ. ನಾನು ಸುಮಾರು ನನಗೆ 40 ವರ್ಷದ ಶೈಕ್ಷಣಿಕ ಅನುಭವ ಇರ್ತಕ್ಕಂಥವನು, 16 ವಿಶ್ವವಿದ್ಯಾಲಯಗಳಲ್ಲಿ ಹೊರದೇಶಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ. 16 ವರ್ಷಗಳ ಕಾಲ ನಾನು ನೋಡಿದ್ದೇನೆ ಮಾಧ್ಯಮ ಸ್ನೇಹಿತರು, ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ದೃಷ್ಟಿ ಮಾಧ್ಯಮ ಇರ್ಬೋದು, ಯಾವುದಾದ್ರೂ ಕೂಡ ಯಾವ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಅನ್ನೋದನ್ನು ಕೂಡ ಕಂಡಿದ್ದೇನೆ. ಇವತ್ತು ನಾನು ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕೆಲಸ ಮಾಡಿ ಜೊತೆಗೆ ನಿವೃತ್ತಿಯನ್ನು ಹೊಂದಿರ್ತಕ್ಕಂಥವ್ರು, ಅದಾದಮೇಲೆ JDS ಜೊತೆ ಸಂಪರ್ಕವನ್ನು ಇಟ್ಕೊಂಡು ಸರ್ಕಾರದಲ್ಲಿ ಸೇರಿ ಯಾವುದಾದ್ರು ಒಳ್ಳೆಯ ಕೆಲಸವನ್ನು ಮಾಡ್ಬೋದು, ಜನರಿಗೆ ನಾನು ಏನಾದರೂ ಕೊಡುಗೆಯನ್ನು ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು JDS ಪಕ್ಷದಲ್ಲಿ ಸೇರಿಕೊಂಡು ನಾನು ಕೂಡ ವಿಧಾನಸಭೆಗೆ ಕಂಟೆಸ್ಟ್ ಮಾಡಿ ಪರಾಜಿತನಾಗಿದ್ದೇನೆ. ಇವತ್ತು ಲೋಕಸಭೆ ಎಲೆಕ್ಷನ್ಸ್ ಬಂದಿರತಕ್ಕಂಥದ್ದು ಬಹಳ ಮುಖ್ಯವಾದ ದೇಶದ ಸ್ಥಿತಿಯನ್ನು ಇವತ್ತು ಯಾರು ಸಂಸತ್ಗೆ ಹೋಗ್ತಾರೆ ಅವರು ದೇಶದ ಸ್ಥಿತಿ ಬಗ್ಗೆ ದೇಶದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿ ನಮ್ಮ ದೇಶವನ್ನು ಯಾವ ರೀತಿಯಲ್ಲಿ ನಾವು ಪ್ರೊಟೆಕ್ಟ್ ಮಾಡಬೇಕು, ದೇಶದ ಜನರಿಗೆ ಯಾವ ರೀತಿ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂಥೇಳಿ ಭಾಳಷ್ಟು ಮಹತ್ವದ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಸಂಸತ್ಗೆ ಹೋಗಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಈ ಕ್ಷೇತ್ರ ಮಂಡ್ಯ ಕೊಡಗು ಮಂಡ್ಯ ಕ್ಷೇತ್ರ ಮಂಡ್ಯ ಲೋಕಸಭೆ ಕ್ಷೇತ್ರ, ನಾನು KR ನಗರ ಹುಟ್ಟು, KR ನಗರ ಕೂಡ ಮಂಡ್ಯ ಕ್ಷೇತ್ರಕ್ಕೆ ಸೇರ್ತಿರ್ತಕ್ಕಂಥದ್ದು, ಮೈಸೂರಿನಲ್ಲಿ ಇದ್ದೇನೆ. ಇವತ್ತು ನಾವು JDSನಿಂದ 7 ಸ್ಥಾನ, ಕಾಂಗ್ರೆಸ್ನಿಂದ 21 ಸ್ಥಾನಗಳನ್ನು ಸೇರಿ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಸಮನ್ವಯ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು, ಮಾನ್ಯ ಕುಮಾರಸ್ವಾಮಿಯವರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ, ರಾಜ್ಯ ಅಧ್ಯಕ್ಷರು ವಿಶ್ವನಾಥ್, ಅವರು ಕಾಂಗ್ರೆಸ್ನಿಂದ ಬಂದಿರ್ತಕ್ಕಂಥ ಅಧ್ಯಕ್ಷರು ದಿನೇಶ್ ಗುಂಡೂರು, ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದನ್ನ ನೀವು ನೋಡಿದ್ದೀರಿ. ನಾನು ಮಂಡ್ಯ ಲೋಕಸಭೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 2 ಮುಖ್ಯ ವಿಚಾರಗಳನ್ನು ತಮ್ಮಂತ ಹಂಚ್ಕೊಳ್ಳೋಕೆ ಬಂದಿದ್ದೇನೆ. ಒಂದು, ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು ಈ ಕ್ಷೇತ್ರವನ್ನು JDS ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಬಂದಿರತಕ್ಕಂಥದ್ದು ನಾನು ನೋಡಿದ್ದೀನಿ. ಇವತ್ತು ಮಾನ್ಯ ದೇವೇಗೌಡರು ಜೊತೆಗೆ ಕುಮಾರಸ್ವಾಮಿಯವರು JDS ಪಕ್ಷದಿಂದ ನಾವು 2ನೇ ಪಂಕ್ತಿಯ ಯುವಕರನ್ನ, ಸಾಲಿನ ನಾಯಕರನ್ನ ನಾವು ಇವತ್ತು ಅವರಿಗೆ ಇನ್ನು 2ನೇ ಪಂಕ್ತಿ ನಾಯಕರನ್ನು ಬೆಳೆಸದೇ ಇದ್ದರೆ ಈ ಪಕ್ಷವನ್ನು ಉಳಿಸ್ಲಿಕ್ಕೆ ಕಷ್ಟ. 2ನೇ ಪಂಕ್ತಿನಲ್ಲಿ ನಾವು ಚಿಕ್ಕವ್ರನ್ನ, ವಯಸ್ಸಿನಲ್ಲಿ ಚಿಕ್ಕಿರ್ತಕ್ಕಂಥವ್ರನ್ನ, ಅವ್ರನ್ನ
ಎರಡನೇ ಪಂಕ್ತಿ ಯುವಕರನ್ನ ತಯಾರು ಮಾಡಬೇಕು ನಾವು ರಾಜಕೀಯದಲ್ಲಿ ಅಸ್ತಿತ್ವವನ್ನು ತೆಗೆದುಕೊಳ್ಳಲಿಕ್ಕೆ. ಎರಡನೇ ಪಂಕ್ತಿಯ ನಮ್ಮ ಯುವಕರನ್ನ ನಾವು ತಯಾರು ಮಾಡದೇ ಇದ್ರೆ ಎಲ್ಲೋ ಒಂದು ಕಡೆ ಲೋಭ ಆಗ್ತದೆ ಅನ್ನೋದನ್ನು ಕಂಡುಕೊಂಡು ಮಾನ್ಯ ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಕುಮಾರಸ್ವಾಮಿ ಅವರು ಎಲ್ಲರೂ ಸೇರಿ ಯುವಕರನ್ನ ತಯಾರು ಮಾಡಬೇಕು. ನಮ್ಮ ಸಂಸತ್ಗೆ ಈಗ ಎಷ್ಟು ದಿವಸ ಅವರು 90 ವರ್ಷ 80 ವರ್ಷ ಆದಮೇಲೆ ನೀವು ಎರಡನೇ ಪಂಕ್ತಿಯ ನಾಯಕರನ್ನ ಸೃಷ್ಟಿ ಮಾಡದೇ ಇದ್ರೆ ಎಲ್ಲೋ ಒಂದು ಕಡೆ ಲೋಭ ಆಗ್ತದೆ ಅನ್ನೋದನ್ನು ಮನಗಂಡು ಚರ್ಚೆ ಮಾಡಿ ಯುವಕರನ್ನ ನಾವು ಈ ಎರಡನೇ ಪಂಕ್ತಿ ಯುವಕರನ್ನ ತರಬೇಕು ರಾಜಕೀಯಕ್ಕೆ ಅನ್ನೋದನ್ನು ತೀರ್ಮಾನ ಮಾಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈ ಕ್ಷೇತ್ರಕ್ಕೆ ನಿಲ್ಲಿಸಿದ್ದಾರೆ. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಾಸನದಲ್ಲಿ, ಮತ್ತು ಮೈಸೂರಿನಲ್ಲಿ ನಮ್ಮ ವಿಜಯಶಂಕರ್ ಅವ್ರನ್ನ ನಿಲ್ಲಿಸಿದ್ದಾರೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ನೋಡಿದ್ದೀರಿ ಮಾಧ್ಯಮದಲ್ಲೆಲ್ಲ, ಭಾಳ ಬುದ್ಧಿವಂತ ಯುವಕ, ಅವ್ರಿಗೆ ಬೇರೆ ಬೇರೆ ಥರದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ಅನುಭವ ಇರ್ತಕ್ಕಂಥದ್ದು. ಮಾತನ್ನು ಆಡೋಕ್ಕೆ, ಮಾತುಗಳನ್ನ ಆಡಲಿಕ್ಕೆ ಭಾಷೆ, ಜೊತೆಗೆ ಸ್ವಚ್ಛವಾಗಿ ಮಾತಾಡಲಿಕ್ಕೆ, ಓದಿಕೊಂಡು ಸಂಸತ್ತನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಯೋಗ್ಯತೆ ಇರ್ತಕ್ಕಂಥ ಒಬ್ಬ ಯುವಕನ ತಯಾರು ಮಾಡಬೇಕು ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇವತ್ತು ಮಾನ್ಯ ರಾಷ್ಟ್ರಾಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಮಾಡಿದ್ದಾರೆ. ಇದು ಭಾಳ ಮುಖ್ಯ. ಎರಡನೇ ವಿಚಾರ, ಇವತ್ತು ನಾನು ನಮ್ಮ ಮಂಡ್ಯ ವ್ಯಾಪ್ತಿಗೆ ಬರ್ತಕ್ಕಂಥ ನನ್ನ ವಿದ್ಯಾರ್ಥಿಗಳು, ಸಾಕಷ್ಟು ಜನರು ವಿದ್ಯಾರ್ಥಿಗಳಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ, ಸಾವಿರಾರು ವಿದ್ಯಾರ್ಥಿಗಳು, ನೂರಾರು ಅಧ್ಯಾಪಕರು, ಜೊತೆಗೆ ನನ್ನ ಜೊತೆ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ನಿಜವಾಗ್ಲೂ ಮಂಡ್ಯ ಕ್ಷೇತ್ರದಲ್ಲೇ ಸಾಕಷ್ಟು ಜನರಿದ್ದಾರೆ. ನಾನು ಎರಡೂ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದಂಥ 10 ವರ್ಷದ ಅನುಭವ, 40 ವರ್ಷ ಶೈಕ್ಷಣಿಕವಾಗಿ ನಾನು ಪ್ರಾಧ್ಯಾಪಕನಾಗಿ ಅಧ್ಯಾಪಕನಾಗಿ ನಾಲ್ಕಷ್ಟು ಯುವಕರನ್ನ ನಮ್ಮ ನಮ್ಮ ಇಲಾಖೆಯಲ್ಲಿ ತಯಾರು ಮಾಡಿರ್ತಕ್ಕಂಥ ಒಂದು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಮಂಡ್ಯದಲ್ಲಿ ನಮ್ಮ ಎಲ್ಲ ಶೈಕ್ಷಣಿಕ ಸ್ನೇಹಿತರನ್ನ ಕರಿಬೇಕು ಅಂತ ಹೇಳಿ ನಾವು ಕರೆದು ಇವತ್ತು ಅವತ್ತು ಚರ್ಚೆ ಮಾಡಿ ನೀವೆಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಓಟ್ ಹಾಕಲಿಕ್ಕೆ ನೀವು ಹೋಗಬೇಕು. ನೀವು ಒಬ್ಬೊಬ್ಬರು ಕೂಡ 100 ಓಟ್ನ ಹಾಕಿಸುವಂಥ ಚೈತನ್ಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಂತ ಹೇಳಿ ಅವರಿಗೆಲ್ಲ ಮಾತನಾಡಿ ಇವತ್ತು ಮಂಡ್ಯದಲ್ಲಿ ಈ ವಿಚಾರವನ್ನು ಮುಟ್ಟಿಸ್ಬೇಕು. ಮಾಧ್ಯಮದವರಿಗೆ ನನ್ನ ವೆಲ್ ವಿಷಸ್. ಲೆಕ್ಚರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಕೆಲಸದಲ್ಲಿ ಇರ್ತಕ್ಕಂಥ ಇವರು ಅವರೆಲ್ಲರೂ ಕೂಡ ಓಟ್ ಮಾಡಲೇಬೇಕು. ಅವರವರ ಇನ್ಫ್ಲೂಯೆನ್ಸು ಅವರವರದೇ ಒಂದು ವಿಧದಲ್ಲಿ ಇರ್ತವೆ, ಅವರವರೇ ಒಂದು ಗ್ರೂಪ್ನ ಇಟ್ಕೊಂಡು ಅವರವರೇ ವೆಲ್ ವಿಷಸ್ ಎಲ್ಲರೂ ಇರ್ತಾರೆ, ಅವರೆಲ್ಲರೂ ಸೇರಿ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ ಇವತ್ತು ಅವ್ರನ್ನೆಲ್ಲನೂ ಕರೆಸಿ ಅವ್ರ ಜೊತೆ ಮಾತಾಡಿದ್ದೇನೆ. ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೋಸ್ಕರ ಬಂದಿದ್ದೇನೆ. ಒಬ್ಬೊಬ್ಬರು ಕೂಡ ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಕಲೀಗ್ಸ್ ಎಲ್ಲರೂ ಇದ್ದಾರೆ, ಅವರೆಲ್ಲರೂ ಕೂಡ ಮಾತಾಡಿ ನೀವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೀವು ಮಾಡಬೇಕು, ಜೆ ಡಿ ಎಸ್ ಪಕ್ಷವನ್ನು ಮಾಡಿಕೊಳಿಸ್ಬೇಕು, ಜೊತೆಗೆ ಜೆ ಡಿ ಎಸ್ ಕಾಂಗ್ರೆಸ್ ಎರಡೂ ಕೂಡ ಎಲ್ಲೆಲ್ಲಿ ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ನಾವು ಸಹಾಯ ಮಾಡಬೇಕು, ದೇಶವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇದು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಹೇಳಲಾಗಿ ತಾವು ಕೂಡ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಒಲವಿದೆ. ಇವತ್ತು BJP ಸರ್ಕಾರ, ನಾನು ಬೇರೆ ಸರ್ಕಾರ ಬೇರೆ ಅಭ್ಯರ್ಥಿಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿಲ್ಲ, ಆದರೆ ನಮ್ಮಗಳು ನಾವು ಏನು ಮಾಡ್ತೀವಿ ಇವತ್ತು ಕುಮಾರಸ್ವಾಮಿ ಅವರಲ್ಲಿ, ದೇವೇಗೌಡರಲ್ಲಿ, ನೀವು ದೇವೇಗೌಡರು ಮಾಡಿರ್ತಕ್ಕಂಥ 11 ತಿಂಗಳದ ಒಂದು ಪುಸ್ತಕ ಬಂದಿದೆ, ನೀವು ಓದಿ. ಅವರು 11 ತಿಂಗಳಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಯಾವುದೇ ಒಬ್ಬರು ಪ್ರಧಾನಮಂತ್ರಿ 10 ವರ್ಷದಲ್ಲೂ ಕೂಡ ಮಾಡಿಲ್ಲ. ನೀವು ಓದಿ, ಸಾಧನೆಯ ಶಿಖರಾರು ಅನ್ನೋಂಥ ಒಂದು ಬುಕ್ ಬಂದಿದ್ದಾರೆ ಇಬ್ಬರು ಸಾಹಿತಿಗಳು, ಅದರಲ್ಲಿ ಎಲ್ಲ ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಟ್ಟು ಡಾಕ್ಯುಮೆಂಟರಿ ಎವಿಡೆನ್ಸಸ್ ಕೊಟ್ಟು ಆ ಪುಸ್ತಕವನ್ನು ಮಾಡಿದ್ದಾರೆ, ನೀವು ಓದಿ. ಅದರಲ್ಲಿ ನಿಜವಾಗಿಯೂ 11 ತಿಂಗಳಲ್ಲಿ ಎಷ್ಟೊಂದು ಈ ದೇಶಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡಿ. ನೋಡಿಬಿಟ್ಟು ಅವರು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಇವತ್ತು 5 ವರ್ಷ ಇದ್ದಂಥ ಪ್ರಧಾನಿ ಏನು ಮಾಡಿದ್ದಾರೆ, ಅವತ್ತು 11 ತಿಂಗಳಲ್ಲಿ ಮಾಡಿರ್ತಕ್ಕಂಥ ಕೆಲಸ ನೀವು ನೋಡಿ, ನೀವೇ ಅರ್ತ್ಕೊಂಡು ನೀವೇ ಆಲೋಚನೆ ಮಾಡಿ ಮತ ಹಾಕಬೇಕು ಅನ್ನೋದು ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು. ಎರಡನೇದು, ಕುಮಾರಸ್ವಾಮಿಯವರು ಕೂಡ 20 ತಿಂಗಳು ಆಡಳಿತ ನೀವು ನೋಡಿದ್ದೀರಿ, ಈಗಲೂ ಕೂಡ 10 ತಿಂಗಳು ಸಂಕಷ್ಟದಲ್ಲಿ ಇದ್ದರೂ ಕೂಡ ಜನರಿಗೆ, ಅದರಲ್ಲೂ ಮಂಡ್ಯದ ಜನತೆಗೆ ಮಾತ್ರ ನಮ್ಮ ಕುಮಾರಸ್ವಾಮಿಯವ್ರಿಗೆ ಬಲಭಾಗ ಹೃದಯದಲ್ಲಿ ಬಲಭಾಗ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು.
ಅವ್ರನ್ನ ಇಟ್ಕೊಂಡು ಇವತ್ತು ಮಂಡ್ಯ ಜನತೆ ಈ ಲೋಕಸಭೆ ಕ್ಷೇತ್ರದಲ್ಲಿ ಕಳಿಸ್ಬೇಕು. ಒಬ್ಬ ಮುಖ್ಯಮಂತ್ರಿಯನ್ನು ಒಬ್ಬ ಪ್ರಧಾನಮಂತ್ರಿಯನ್ನು ನೀವು ಸಂಸತ್ಗೆ ಕಳಿಸಿದ ರೀತಿಯಲ್ಲಿ ಕುಮಾರಸ್ವಾಮಿಯವ್ರನ್ನ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಗೆಲ್ಲಿಸಿದ್ರೆ ನೀವು ಒಬ್ಬರು ಮುಖ್ಯಮಂತ್ರಿ ಒಬ್ಬ ರಾಷ್ಟ್ರ ಅಧ್ಯಕ್ಷರನ್ನ ಒಬ್ಬ ಪ್ರಧಾನಮಂತ್ರಿ ಅನ್ನೇ ಒಂದು ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಕಳಿಸ್ತಾರೆ. ಮಂಡ್ಯ ಲೋಕಸಭೆಯಲ್ಲಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡ್ತಾರೆ. ಆ ಯುವಕನಿಗೆ ನಾನು ಕೆಲಸವನ್ನು ಮಾಡಬೇಕು, ಜನರ ಸೇವೆ ಮಾಡಬೇಕು ಅನ್ನೋದು ಭಾಳಷ್ಟು ಇದೆ ಮನಸ್ಸಿನಲ್ಲಿ. ಚೆನ್ನಾಗಿ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಇವತ್ತು ಮಂಡ್ಯದ ಲೋಕಸಭೆ ಕ್ಷೇತ್ರ ಒಂದೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಎಂಜಿನಿಯರಿಂಗ್ ಸ್ಟೂಡೆಂಟ್, ಹೀ ಹ್ಯಾಸ್ ಎ ನಾಲೆಡ್ಜ್, ಅಂಥ ಒಳ್ಳೆ ನಾಲೆಡ್ಜ್ ಇದೆ, ಅವರು ಕೂಡ ರೆಪ್ರೆಸೆಂಟ್ ಮಾಡಲಿ. ಈ ಯುವಕರನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲರೂ ಕೂಡ ಸಹಕರಿಸಬೇಕು. ಜೊತೆಗೆ ಇವತ್ತು ಅವ್ರನ್ನ ಕೆಲಸ ಕಳಿಸೋದ್ರಿಂದ ಆ ಕ್ಷೇತ್ರಗಳ ಅಭಿವೃದ್ಧಿ ಮಾತ್ರ ಎಲ್ಲೂ ಇರ್ಲಿಕ್ಕೆ ಭಾರತ ದೇಶದಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಅಭಿವೃದ್ಧಿ ಕೆಲಸವನ್ನು ಅವರು ಆಯಾ ಕ್ಷೇತ್ರದಲ್ಲಿ ಮಾಡ್ತಾರೆ ಅನ್ನೋ ಭರವಸೆ ನಮ್ಮೆಲ್ಲರಿಗೂ ಇದೆ. ಅದೇ ರೀತಿ ಮಾಡ್ತಾರೆ, ಅವರೆಲ್ಲರನ್ನ ಗೆಲ್ಲಿಸ್ಬೇಕು. ಮೈಸೂರಿನಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ವಿಜಯಶಂಕರ್ ಅವರು ಕೂಡ ನೀವೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ಎಷ್ಟು ಜನರಿದ್ದಾರೆ, ಎಷ್ಟು ವೋಟರ್ಸ್ ಇದ್ದಾರೆ, ಅವ್ರಿಗೆ ಹೇಳಿ ಮನ ಪರಿವರ್ತನೆ ಮಾಡಿ ಅವರಿಗೆ ಮನವೊಲಿಸಿ ನೀವೆಲ್ಲರೂ ಕೂಡ ವೋಟ್ ಮಾಡಿಸ್ಬೇಕು ಅಂತೇಳಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಲೀಗ್ಸ್, ಫ್ರೆಂಡ್ಸ್, ಜೊತೆಗೆ ಸ್ಟೂಡೆಂಟ್ಸ್ ಅವರೆಲ್ಲರೂ ಕೂಡ ಮನವಿ ಮಾಡಿಕೊಂಡಿದ್ದೇನೆ. ಅದನ್ನು ನಿಮ್ಮ ಮಾಧ್ಯಮ ಸ್ನೇಹಿತರ ಜೊತೆ ಹಂಚಿಕೊಂಡಿದ್ದೇನೆ. ಇದಿಷ್ಟು ಭಾಳ ಮುಖ್ಯವಾದ ಕೆಲಸ. ಈ ದೃಷ್ಟಿಯಿಂದ ಇವತ್ತು ನಾನು ಮಂಡ್ಯಕ್ಕೆ ಬಂದು ನನ್ನ ಭಾವನೆಗಳನ್ನು ಹಂಚ್ಕೋಬೇಕು. ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಪ್ರಜ್ವಲ್ ರೇವಣ್ಣ ಅವರು ಚಿಕ್ಕದಲ್ಲೇ ಬೆಳೆದ್ರೆ ಅವರು ಒಳ್ಳೆ ಕೆಲಸವನ್ನು ಮಾಡ್ತಾರೆ, ಒಳ್ಳೆ ಕೆಲಸವನ್ನು ಮಾಡಲಿಕ್ಕೇ ಅವ್ರು ಹೋಗಿರ್ತಕ್ಕಂಥದ್ದು. ನೀವು ಒಂದು ಕೊಡಿ, ಒಂದು ಚಾನ್ಸ್ ಕೊಟ್ಟು ನೋಡಿ ಅವರಿಗೆ, ಅವರು ಯಾವ ಥರ ಕೆಲಸ ಮಾಡ್ತಾರೆ, ಈ ಅಭಿವೃದ್ಧಿ ಕೆಲಸ ಯಾವ ಥರ ಮಾಡ್ತಾರೆ, ಜನರ ಜೊತೆ ಯಾವ ರೀತಿ ಸ್ಪಂದಿಸ್ತಾರೆ, ಏನು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಸರ್ಕಾರದಿಂದ ಯಾವುದೇ ಅನುದಾನ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಕರೇಜ್ ಇರಬೇಕು, ಮಾತನಾಡೋ ಶಕ್ತಿ ಇರಬೇಕು, ವಿಚಾರನ ತಿಳ್ಕೋಬೇಕು, ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ನ ತಿಳ್ಕೋಬೇಕು. ಇವೆಲ್ಲ ತಿಳ್ಕೊಂಡು ಓದಿಕೊಂಡು ಅವರು ರೆಪ್ರೆಸೆಂಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಇಬ್ಬರು ಕೂಡ ಭಾಳ ಆಸಕ್ತಿ ಇದೆ. ಇವತ್ತೇ ಅವ್ರನ್ನ ಒಳ್ಳೆ ಜಾಗಕ್ಕೆ ನಾವು ಕೂರಿಸಿದ್ರೆ ಅವರು ಒಳ್ಳೆ ಕೆಲಸವನ್ನು ಕೊಡ್ತಾರೆ, ನಮ್ಮ ಜನರಿಗೆ ಒಳ್ಳೆಯದನ್ನು ಮಾಡ್ತಾರೆ ಅನ್ನೋ ಭಾವನೆ ನಮ್ಮೆಲ್ಲರಿಗೂ ಗೊತ್ತ. ಹತ್ತಿರದಿಂದ ಗೊತ್ತಿರೋದ್ರಿಂದ ನಾನು ಈ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ನೀವೆಲ್ಲರೂ ಸಹಕರಿಸ್ಬೇಕು, ಅವ್ರನ್ನ ಪ್ರೋತ್ಸಾಹ ಮಾಡಬೇಕು. ಅವರು ನಮ್ಮ ಈ ಮೂರು ಅಭ್ಯರ್ಥಿಗಳನ್ನು ನೀವು ನಮ್ಮ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮಿಶ್ರ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ. ಏನಾದರೂ ಇದ್ದರೆ ನೀವು ಕೇಳ್ಬೋದು.